ಈಗ ಮೂಲ ಪ್ರಕರಣವನ್ನು ಸಿಬಿಐ ಕೊಡಬೇಕು ಅಂತಲೇ ಒಂದು ಕೇಸ್ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಹಿಯರಿಂಗ್ ನಡೀತು, ಏನೆಲ್ಲ ನಡೀತು ಸರ್? ಸರ್, ಮೂಡಾ ಪ್ರಕರಣವನ್ನು ಸಿಬಿಐಗೆ ವರ್ಗಾವಣೆ ಮಾಡಬೇಕು, ಫೇರ್ ಆ್ಯಂಡ್ ಇಂಪಾರ್ಶಿಯಲ್ ಇನ್ವೆಸ್ಟಿಗೇಷನ್ ಆಗಬೇಕು, ಸ್ವತಂತ್ರ ಮತ್ತು ಮುಕ್ತ ತನಿಖೆ ರಿಪೋರ್ಟು ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಮ್ಮ ಅರ್ಜಿದಾರರಾದ ಸ್ನೇಹಮಯಿ ಕೃಷ್ಣ ಅವರು ಒಂದು ರಿಟ್ ಪಿಟಿಷನನ್ನು ಹೈಕೋರ್ಟಲ್ಲಿ ಫೈಲ್ ಮಾಡಿದ್ದು. ಕಳೆದ ಒಂದು ತಿಂಗಳಿಂದ ನಾವು ರಿಟ್ ಪಿಟಿಷನ್ ಫೈಲ್ ಮಾಡಿದ್ದು. ಕಾರಣಾಂತರದಿಂದ ಹೈಕೋರ್ಟ್ ವೆಕೇಷನ್ ಇದ್ದಿದ್ದರಿಂದ ಮತ್ತು ಆಫೀಸ್ ಅಬ್ಜೆಕ್ಷನ್ ಇದ್ದಿದ್ದರಿಂದ ಇವತ್ತು ಮಾನ್ಯ ನ್ಯಾಯಾಲಯದ ಮುಂದೆ ರಿಟ್ ಅರ್ಜಿ ಬಂದಿತ್ತು. ಮಾನ್ಯ ನ್ಯಾಯಾಲಯ ರಿಟ್ ಅರ್ಜಿಯನ್ನು ಪುರಸ್ಕಾರ ಮಾಡಿ ಎಲ್ಲ ರೆಸ್ಪಾಂಡೆಂಟ್ಸ್ಗೂ ಇವತ್ತು ನೋಟಿಸನ್ನು ಜಾರಿ ಮಾಡಿದೆ. ಉದಾಹರಣೆಗೆ ರೆಸ್ಪಾಂಡೆಂಟ್ 9ಗೆ ಚೀಫ್ ಮಿನಿಸ್ಟ್ರಿಗೆ ಅವರ ಅಡ್ವೊಕೇಟು ಅಲ್ಲೇ ನೋಟಿಸನ್ನು ತೆಗೆದುಕೊಂಡ್ರು. ಸ್ಟೇಟ್ ಪರವಾಗಿ ಅಡಿಷನಲ್ ಎಸ್ ಪಿ ಪಿ ಅವರು ನೋಟಿಸನ್ನು ತೆಗೆದುಕೊಂಡ್ರು. ಹಾಗೆಯೇ ರೆಸ್ಪಾಂಡೆಂಟ್ 10, 11, 12 ಅವರಿಗೆ ಎಮರ್ಜೆಂಟ್ ನೋಟಿಸನ್ನು ಕೋರ್ಟ್ ಇಶ್ಯೂ ಮಾಡಿತು. ಸಿ ಬಿ ಐ ಪರವಾಗಿ ಪಿ ಪ್ರಸನ್ನ ಕುಮಾರ್ ಅವರು ವಕೀಲರು, ಅವರು ನೋಟಿಸನ್ನು ತೊಗೊಂಡಿದ್ದಾರೆ. ನೆಕ್ಸ್ಟು 26ಗೆ ಹಿಯರಿಂಗನ್ನು ನ್ಯಾಯಾಲಯ ಫಿಕ್ಸ್ ಮಾಡಿದೆ. ಅಷ್ಟರೊಳಗಡೆ ಲೋಕಾಯುಕ್ತ ಸಂಸ್ಥೆಯವರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದರ ರಿಪೋರ್ಟನ್ನು ಮಾನ್ಯ ನ್ಯಾಯಾಲಯಕ್ಕೆ ಹಾಕಬೇಕು ಅಂತಕ್ಕಂಥದ್ದನ್ನು ಆದೇಶದಲ್ಲಿ ತಿಳಿಸಿದೆ. ನೆಕ್ಸ್ಟು ಹಿಯರಿಂಗ್ 26th ಇದೆ. ಬಹುತೇಕ 26th ಹಿಯರಿಂಗಲ್ಲಿ ನಮಗೆ ವಿಶ್ವಾಸ ಇದೆ ಈ ಪ್ರಕರಣವನ್ನು ಸಿ ಬಿ ಐಗೆ ರೆಫರ್ ಮಾಡುತ್ತೆ ನ್ಯಾಯಾಲಯ ಅನ್ನೋ ಅಚಲವಾದ ವಿಶ್ವಾಸ ಇದೆ. ಸರ್, ಈಗ ನೀವು ಸಿ ಬಿ ಐ ಕೋರಿದ್ದಾದ್ರೆ ಏನಕ್ಕೆ ಸರ್ ಈ ಒಂದು? ಸರ್, ನಾವು ಸಿ ಬಿ ಐ ಕೋರಿದ್ದೇನಕ್ಕೆ ಅಂದರೆ ಮಾನ್ಯ ಜನಪ್ರತಿನಿಧಿ ನ್ಯಾಯಾಲಯದ ಜುರಿಸ್ಟಿಕ್ಷನ್ ವ್ಯಾಪ್ತಿ ಇರತಕ್ಕಂಥದ್ದು ಜುರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ಗಿರ್ಬೋದು, ಲೋಕಾಯುಕ್ತ ಎಸ್ ಪಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಎಫ್ ಐ ಆರ್ ಮಾಡಲಿಕ್ಕೆ ಡೈರೆಕ್ಷನ್ ಕೊಡಲಿಕ್ಕೆ ಮಾನ್ಯ ನ್ಯಾಯಾಲಯಕ್ಕೆ ಇರೋಂಥ ಒಂದು ಅಧಿಕಾರ ವ್ಯಾಪ್ತಿ. ಅದೇ ಯಾವುದೇ ಒಂದು ಸ್ವಾಯತ್ತ ಸಂಸ್ಥೆ ಆದಂಥ ಸಿ ಬಿ ಐ, ಎನ್ ಐ ಎ, ಇ ಡಿ ಈ ಥರದ ಸಂಸ್ಥೆಗಳಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ರೆಫರ್ ಮಾಡಲಿಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟಿಗೆ ಇರತಕ್ಕಂಥ ಒಂದು ಅಧಿಕಾರ ವ್ಯಾಪ್ತಿ. ಹಾಗಾಗಿ ನಾವು ಅಂದಿನ ದಿವಸದಲ್ಲಿ ನಾವು ಮಾನ್ಯ ಲೋಕಾಯುಕ್ತ ಮತ್ತು ಜುರಿಸ್ಟ್ರಿಕ್ಷನ್ ಸ್ಟೇಷನ್ಗೆ ಇನ್ವೆಸ್ಟಿಗೇಷನ್ಗೆ ಕೇಳ್ಕೊಂಡಿದ್ದು. ಇವತ್ತು ನಾವು ಹೈಕೋರ್ಟಲ್ಲಿ ನಿಮ್ಮ ಒಂದು ಹೈಕೋರ್ಟ್ ಅಧಿಕಾರ ವ್ಯಾಪ್ತಿ ಇರತಕ್ಕಂಥ ಒಂದು ವ್ಯಾಪ್ತಿ ಇರೋದ್ರಿಂದ ತಮ್ಮ ಅಬ್ಸರ್ವೇಷನಲ್ಲಿ ಒಂದು ಸ್ವಾಯತ್ತ ಸಂಸ್ಥೆಯಾದ ಸಿ ಬಿ ಐಯಿಂದ ಇನ್ವೆಸ್ಟಿಗೇಷನ್ ನಡೆದರೆ ಫೇರ್ ಇನ್ವೆಸ್ಟಿಗೇಷನ್ ಆಗ್ತದೆ, ಒಂದು ಮುಕ್ತವಾದಂಥ ತನಿಖೆ ನಡೀತದೆ, ಜನಸಾಮಾನ್ಯರಿಗೆ ಅಚಲವಾದ ವಿಶ್ವಾಸ ಬರೋಂಥ ಒಂದು ರಿಪೋರ್ಟ್ ಹೊರಬರ್ತದೆ ಅಂತಕ್ಕಂಥದ್ದು ನಮ್ಮ ಅಚಲವಾದ ವಿಶ್ವಾಸ.